ಶುಭೋದಯ. ನಮಸ್ಕಾರ ಸ್ನೇಹಿತರೆ. 25 ಆಗಸ್ಟ್ 2020 ಮಂಗಳವಾರ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ತೊಡಗಿಸಿಕೊಂಡ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಗಳಿವೆ. ದೇಹದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ. ಮನಸ್ಸು ಕೋತಿಯಂತೆ ಕುಣಿಯುತ್ತದೆ. ಸ್ಥಿರವಾದ ನಿರ್ಧಾರ ಇರೋದಿಲ್ಲ. 10 ಹಲವು ಚಿಂತೆಗಳು ಕಾಡಬಹುದು. ವೃಷಭ ರಾಶಿ, ಆರೋಗ್ಯದ ಏರುಪೇರು ಮನಸ್ಸನ್ನ ಕೆಡಿಸುತ್ತದೆ. ವಿಲಾಸಿ ವರ್ತಕರಿಗೆ ಒಳ್ಳೆ ಆದಾಯ. ಧರ್ಮ ಕಾರ್ಯದಲ್ಲಿ ವಿಳಂಬ. ಗೃಹದಲ್ಲಿ ಪತ್ನಿಯ ಕಿರಿಕಿರಿ ತೋರಿ ಬರುತ್ತದೆ. ಶುಭ ದಿನವಾಗಿದೆ. ಮಿಥುನ ರಾಶಿ, ನೂತನ ಕಾರ್ಯವೊಂದರ ಆರಂಭಕ್ಕೆ ಬುನಾದಿ ಸಿಗುತ್ತದೆ. ದವಸ ಧಾನ್ಯ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇದೆ. ಮಕ್ಕಳ ವಿದ್ಯಾಭ್ಯಾಸ ಸಂತೋಷವನ್ನು ನೀಡುತ್ತದೆ. ಗೃಹ ನಿರ್ಮಾಣ ಕಾರ್ಯಗಳಿಗೆ ಇದು ಸಕಾಲ. ಕಟಕ ರಾಶಿ, ಆರೋಗ್ಯದಲ್ಲಿ ಸುಧಾರಣೆ ತೋರಿ ಬಂದು ಸ್ವಲ್ಪ ನೆಮ್ಮದಿ ನೀಡುತ್ತದೆ. ವ್ಯವಹಾರದಲ್ಲಿ ಚೇತರಿಕೆಯೂ ಇದ್ದರೂ ವಂಚನೆಗೆ ಆಸ್ಪದ ಇರುತ್ತದೆ. ಜಾಗ್ರತೆಯಿಂದ ವ್ಯವಹರಿಸಿ. ವ್ಯವಹಾರದಲ್ಲಿ ಧನಹಾನಿಯೂ ಬಂದಿತು. ಕಿರು ಸಂಚಾರದ ಯೋಗ ಇದೆ. ಸಿಂಹ ರಾಶಿ, ಮಡದಿಗೆ ಚಿನ್ನಾಭರಣ ಖರೀದಿಗೆ ಖರ್ಚು ಉಂಟಾಗುತ್ತದೆ. ಮಕ್ಕಳ ವರ್ತನೆ ಬಗ್ಗೆ ಸ್ವಲ್ಪ ಅಪವಾದ ಭೀತಿ ಕಾಡುತ್ತದೆ. ಮನಸ್ಸು ಗೊಂದಲದ ಗೂಡಾಗುತ್ತದೆ. ಸಮಾಧಾನಕ್ಕಾಗಿ ಧ್ಯಾನ ಹಾಗೂ ಶ್ರೀದೇವರ ಮೊರೆ ಹೋಗಬೇಕು. ಕನ್ಯಾರಾಶಿ, ಆಗಾಗ ಸಾಂಸಾರಿಕವಾಗಿ ಅಡಚಣೆಯು ಹೆಚ್ಚಾಗಿ ಕಂಡುಬರಲಿದೆ. ಉದ್ಯೋಗದಲ್ಲಿ ವರ್ಗಾವಣೆಯ ಸಾಧ್ಯತೆ ಇದೆ. ದುಡುಕು ಬುದ್ಧಿಯಿಂದಾಗಿ ಆಕಸ್ಮಿಕ ಧನ ಲಾಭದ ಆಸೆಯಿಂದ ಉಳಿತಾಯ ಖಾಲಿಯಾಗುತ್ತದೆ. ತುಲಾರಾಶಿ, ಹೆಜ್ಜೆ ಹೆಜ್ಜೆಗೂ ಉದ್ವೇಗ ಕಳವಳ ಕಾರ್ಯನಾಶದಿಂದಾಗಿ ಮನಸ್ಸು ಖಿನ್ನವಾಗುತ್ತದೆ. ತಾಳ್ಮೆಯಿಂದ ವರ್ತಿಸಿದಲ್ಲಿ ಸಮಾಧಾನ ಸಿಗುತ್ತದೆ. ವಿದ್ಯಾರ್ಜನೆಯಲ್ಲಿ ಆಗಾಗ ಹಿನ್ನಡೆ ಇದೆ. ವೃಶ್ಚಿಕ ರಾಶಿ, ಗುರುವಿನ ಕೃಪೆಯಿಂದ ಮಂಗಳ ಕಾರ್ಯದ ಸಿದ್ಧತೆಗಳು ನಡೆಯುತ್ತವೆ. ವ್ಯಾಪಾರಿ ವರ್ಗಕ್ಕೆ ಪ್ರತಿಸ್ಪರ್ಧಿಯಿಂದ ಸಮಸ್ಯೆಗಳು ಕಾಡಬಹುದು. ಆರೋಗ್ಯವು ಆಗಾಗ ಕೈಕೊಡುತ್ತದೆ. ನವದಂಪತಿಗಳಿಗೆ ಸಂತಾನದ ಶುಭ ಸೂಚನೆ ಇದೆ. ಇನ್ನು ಧನುರಾಶಿ, ಆರೋಗ್ಯವೇ ಭಾಗ್ಯ. ನಿಮ್ಮ ಪಾಲಿಗೆ ಬಂದ ಸ್ಥಿತಿಗೆ ನೀವು ಸಮತೋಲನ ನಿಭಾಯಿಸಿಕೊಂಡು ಹೋಗುವುದು ಉತ್ತಮ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ವಾಯುಪೀಡೆಯಿಂದ ಉದರ ನೋವು ಕಾಡುತ್ತದೆ. ಮಕರ ರಾಶಿ, ಶ್ರಮವೇ ಜೀವನವೆಂಬ ನಡೆಯುಳ್ಳ ನಿಮಗೆ ಬಂದ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಆರ್ಥಿಕವಾಗಿ ಎಷ್ಟು ಬಂದರೂ ಸಾಲದು ಎಂಬಂತೆ ಆಗಲಿದೆ. ಪತ್ನಿಯ ಆರೋಗ್ಯದ ಕಡೆ ಜಾಗ್ರತೆ. ಕುಂಭರಾಶಿ, ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಉದ್ಯೋಗ ಲಭಿಸುತ್ತದೆ. ಸಮಾಧಾನ ಉಂಟಾಗುತ್ತದೆ. ಪರಿವರ್ತನಾಶೀಲವೇ ಪ್ರಪಂಚವೆನ್ನುವುದು ಕಾಣಬೇಕಾಗುತ್ತದೆ. ನಿಮ್ಮ ಪಾಲಿಗೆ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಹರಾಮ್ ಮುನಿದೊಡೆ ಗುರು ಕಾಯ್ದಾನು. ವಾಹನ ಖರೀದಿಯಿಂದ ಸಂತಸ ಹಾಗೂ ಹೆಮ್ಮೆ ಇದೆ. ಆರೋಗ್ಯದಲ್ಲಿ ಜಾಗ್ರತೆ ಮೂಡುತ್ತದೆ. ಮಂಗಳ ಕಾರ್ಯಕ್ಕಾಗಿ ಓಡಾಟ ಇದೆ. ಮುನ್ನಡೆಸುವುದು ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.